ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಸಿಡಿದೆದ್ದ ಅತೃಪ್ತ ಶಾಸಕರು ಶಾಸಕ ಯೋಗೀಶ್ವರ್ ವಿರುದ್ಧ ಮುಗಿಬಿದ್ದ ರೆಬಲ್ಸ್ ಶಾಸಕರು ಸಿಎಂ ವಿರುದ್ಧ ಬಹಿರಂಗವಾಗಿಯೇ ತೋಡೆ ತಟ್ಟಿದ್ದಾರೆ 12 ಕ್ಕೂ ಹೆಚ್ಚು ಶಾಸಕರು ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಸಿಡಿದೆದ್ದ ಅತೃಪ್ತ ಶಾಸಕರು ಶಾಸಕ ಯೋಗೀಶ್ವರ್ ವಿರುದ್ಧ ಮುಗಿಬಿದ್ದ ರೆಬಲ್ ಶಾಸಕರು ಸಿಎಂ ವಿರುದ್ಧ ಬಹಿರಂಗವಾಗಿಯೇ 12 ಕ್ಕೂ ಹೆಚ್ಚು ಶಾಸಕರು ಈಗ ತೋಡೆ ತಟ್ಟಿದ್ದಾರೆ ಹೊರಗಿನ 17 ಜನರಿಗಾಗಿ ಒಳಗಿನ 95 ಶಾಸಕರು ಕಷ್ಟಪಡತಾ ಇದ್ದೀವಿ ಹೊರಗಿನ 17 ಜನರಿಗಾಗಿ ಒಳಗಿನ 95 ಶಾಸಕರು ಕಷ್ಟಪಡತಾ ಇದ್ದೀವಿ ದೇವದುರ್ಗ ಶಾಸಕ ಶಿವನಗೌಡ ನಾಯಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದೇವದುರ್ಗ ಶಾಸಕ ಶಿವನಗೌಡ ನಾಯಕ್ ಆಕ್ರೋಶ ವ್ಯಕ್ತಪಡಿಸಿದಂತಹ ಪರಿಇದು ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಸಿಡಿದೆದ್ದಿದ್ದಾರೆ ಅತೃಪ್ತ ಶಾಸಕರು 12 ಕ್ಕೂ ಹೆಚ್ಚು ಅತೃಪ್ತ ಶಾಸಕರು ಈಗ ಸಿಎಂ ವಿರುದ್ಧ ಬಹಿರಂಗವಾಗಿಯೇ ತೊಡೆ ತಟ್ಟಿದ್ದಾರೆ ಜೊತೆ ದೇವದುರ್ಗ ಶಾಸಕರಾದಂಥ ಕೆ ಶಿವನಗೌಡ ನಾಯಕರು ಇದ್ದಾರೆ ಸರ್ ಇವತ್ತು ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ 7 ಜನ ಶಾಸಕರು ಸಚಿವರಾಗಿ ಅಧಿಕಾರ ಸ್ವೀಕಾರ ಮಾಡಲಿದ್ದಾರೆ ಸೋ ಆ 7 ಜನರಿಗೆ ಹೇಳೋದಾದರೆ ಏನು ಹೇಳ್ತೀರಾ ಯಾರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ ಅವರಿಗೆ ಸಂಕ್ರಾಂತಿ ಶುಭಾಶಯಗಳನ್ನು ಹೇಳಿ ಮೊದಲಾಗಿ ಅವರ ಅಭಿನಂದನೆಗಳನ್ನು ತಿಳಿಸ್ತೇನೆ ಸಹಜವಾಗಿ ರಾಜಕಾರಣದಲ್ಲಿ ಈ ಜವಾಬ್ದಾರಿಗಳು ಬೇಕು ಅಂತಕ್ಕಂಥದ್ದು ಕೇಳ್ತಕ್ಕಂಥದ್ದು ಇವೆಲ್ಲ ಸಂವಿಧಾನಬದ್ಧ ಹಕ್ಕು ಅಂಥ ಹಕ್ಕುಗಳನ್ನು ಕೇಳಲಿಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಶಾಸಕರಿಗೂ ಕೂಡ ಅರ್ಹತೆ ಇದೆ ಅದು ಕೇಳ್ತಕ್ಕಂಥದ್ದು ಕೂಡ ಸರಿ ಇದೆ ಆದರೆ ನನ್ನ ಅಭಿಪ್ರಾಯ ಏನು ಅಂತಂದರೆ ರಾಜ್ಯದ ನಾಯಕರು ಏನು ಸಾಕಷ್ಟು ಸೀನಿಯರ್ಗಳಿಗೆ ಈಗ 4 ಬಾರಿ ಹಿಂದೆ 2008 ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭ ನಂತರ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭ ಸೇರಿಕೊಂಡು ಈಗಿನ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಜನ ಮಂತ್ರಿಗಳು ಅವರೇ ರಿಪೀಟ್ ಆಗಿದ್ದಾರೆ ನನ್ನ ಮನವಿ ಏನಂದರೆ ಯಾರಿಗೆ ಅವಕಾಶ ಕೊಟ್ಟಿದ್ದೀರಿ 20 ತಿಂಗಳಿಗೆ ಅವರೆಲ್ಲರನ್ನು ಡ್ರಾಪ್ ಮಾಡಿ ಅವರನ್ನು ಎಲ್ಲರನ್ನು ಕೈಬಿಡಿ ಕೈಬಿಟ್ಟು ಹೊಸದಾಗಿ ಸೀನಿಯಾರಿಟಿ ಆಧಾರದ ಮೇಲೆ ಪಕ್ಷನಿಷ್ಠೆ ಆಧಾರದ ಮೇಲೆ ಜಿಲ್ಲಾವಾರು ಪ್ರಾತಿನಿಧ್ಯ ಆಧಾರದ ಮೇಲೆ ಅಖಂಡ ಕರ್ನಾಟಕದಲ್ಲಿ ಎಲ್ಲ ಮೂಲೆ ಮೂಲೆಯಲ್ಲಿಯೂ ಕೂಡ ಎಲ್ಲ ಜಿಲ್ಲೆಗಳಿಗೆ ಮಂತ್ರಿ ಸ್ಥಾನಗಳಲ್ಲಿ ಅವಕಾಶ ಸಿಕ್ತು ಅಂತಕ್ಕಂಥ ಭಾವನೆ ಜನರಲ್ಲಿ ಬರುವಂಥ ರೀತಿಯಲ್ಲಿ ಮತ್ತು ಜಿಲ್ಲೆವಾರು ಅಭಿವೃದ್ಧಿ ದೃಷ್ಟಿಯಲ್ಲಿ ಆ ದೃಷ್ಟಿಕೋನ ಇಟ್ಕೊಂಡು 20 ತಿಂಗಳ ನಂತರ ಸಂಪೂರ್ಣ ಹೊಸ ಕ್ಯಾಬಿನೆಟನ್ನು ಮಾಡಿ ಇವರೆಲ್ಲರನ್ನು ಕೈಬಿಟ್ಟು ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ನನ್ನ ಆಗ್ರಹ ಇವತ್ತು ಅವಕಾಶ ಕೊಟ್ಟಿಲ್ಲ ಅನ್ನೋದು ಒಂದು ಕಡೆ ನೋವಿದ್ದರೂ ಕೂಡ ಪಕ್ಷದ ನಿರ್ಣಯವನ್ನು ನಾವು ಪ್ರಶ್ನೆ ಮಾಡಲಿಕ್ಕೆ ಬರೋದಿಲ್ಲ ಪಕ್ಷದ ನಿರ್ಣಯವನ್ನು ಸ್ವಾಗತ ಮಾಡಬೇಕಾಗ್ತದೆ ಅವರು ಯಾರಿಗೇ ಕೊಡಲಿ ಸೋತವ್ರಿಗೆ ಕೊಟ್ಟಿದ್ದಾರೆ ಗೆದ್ದವ್ರಿಗೆ ಕೊಟ್ಟಿದ್ದಾರೆ ಹೊರಗಡೆ ಬಂದಿದ್ದವ್ರಿಗೆ ಕೊಟ್ಟಿದ್ದಾರೆ ಈ ಹೊರಗಡೆಯಿಂದ 17 ಜನ ಬಂದಿದ್ದಾರೆ ನಾವು ಒಳಗಡೆ 105 ಜನ ಇದ್ದೀವಿ 105 ಜನರಲ್ಲಿ ಸುಮಾರು 90 ಜನರಿಗೆ ಅವಕಾಶ ಇಲ್ಲ ಆದರೆ ಅನಿವಾರ್ಯ ಇವತ್ತು ಸರ್ಕಾರ ನಡೀಬೇಕು ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಕರೋನಾ ಅಂಥ ಪರಿಸ್ಥಿತಿಯಲ್ಲಿಯೂ ಕೂಡ ಒಳ್ಳೆ ರೀತಿಯಲ್ಲಿ ಸರ್ಕಾರ ನಿಭಾಯಿಸ್ತಾ ಇದ್ದಾರೆ ಯಡಿಯೂರಪ್ಪನವರು ಹೀಗಾಗಿ ನಾವು ಎಲ್ಲ ರೀತಿಯಿಂದಲೂ ಕೂಡ ನಾವು ಸಮಾಧಾನದಿಂದ ಇದ್ಕೊಂಡು ನಾವು ಒಂದು ರೀತಿಯಲ್ಲಿ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರಾಮಾಣಿಕ ಕಾರ್ಯಕರ್ತನಾಗಿ ಆ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಇದು ಶಾಸಕ ಶಿವನಗೌಡ ನಾಯಕ್ ಅವರು ಹೇಳುವಂಥ ಮಾತು ಪಕ್ಷದಲ್ಲಿ ಸಾಮಾಜಿಕ ನ್ಯಾಯ ಇದೆ ಆ ಸಾಮಾಜಿಕ ನ್ಯಾಯದಂತೆ ಮುಂದಿನ ದಿನಗಳಲ್ಲಿ ನಮಗೂ ಕೂಡ ಸಚಿವ ಸ್ಥಾನ ಸಿಗ್ಬೋದು ಅನ್ನುವಂಥ ಭರವಸೆಯನ್ನು ಇಟ್ಕೊಂಡು ಹೇಳ್ತಾ ಇದ್ದಾರೆ ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾ ರೇಷನ್ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.